ಹಂಗೆ ಹಿಂಗಿರುತ್ತಲ್ಲ. ಬೌನ್ಸರ್ಗಳು ಒಂದು 50 ಜನ, ಮಫ್ತಿನಲ್ಲಿ ಒಂದು 100 ಜನ, ಪೊಲೀಸ್ನವರು, ಇಂಟೆಲಿಜೆನ್ಸ್ನವರು, ಯಾರು ಸರ್ಕಾರ ಇದೆ ಅಲ್ಲಿ ಮಹಾರಾಷ್ಟ್ರದಲ್ಲಿ? ಇದೆಲ್ಲ ಪ್ರೊವೈಡ್ ಮಾಡಬೇಕಾದ್ರೆ ಸುಮ್ಮ ಸುಮ್ಮನೆ ಮಾಡ್ತಾರೋ? ಪಾಪ ಡಿ ಕೆ ಶಿವಕುಮಾರ್ ಹೋದ್ರು ಒಳಗೆ ಬಿಡದೆ ಹೋದವರು. ಇವ್ರಿಗೆ 15 ಜನಕ್ಕೆ ಏನು ಪ್ರಿವಿಲೇಜ್ ಅಪ್ಪ? ಇದು ಕಾನ್ಸ್ಟಿಟ್ಯೂಷನ್ ಪ್ರಿವಿಲೇಜ್ ನಂಗೆ ಗೊತ್ತೇ ಇಲ್ಲ. ಇವ್ರಿಗೆ ಯಾವ ಪ್ರಾವಿಜನ್ ಅಲ್ಲಿ ಇದೆ ಇವ್ರಿಗೆ ಪ್ರಿವಿಲೇಜ್ ಕಾನ್ಸ್ಟಿಟ್ಯೂಷನ್? ಯಾವ ಕಾನ್ಸ್ಟಿಟ್ಯೂಷನ್? ನನಗೆ ಅರ್ಥ ಆಗಲೇ ಇಲ್ಲ. ಇವ್ರು ಅಲ್ಲೋಗಿ 15 ಜನಕ್ಕೆ ಇಷ್ಟು ಜನ ಪೊಲೀಸ್ನವ್ರು ಹಾಕಿದಾರಲ್ಲ, ಇದು ಪ್ರಜಾಪ್ರಭುತ್ವ ಅಂತ ಕರಿಬೇಕಾ? ಏನ್ರಿ ರಾಮಸ್ವಾಮಿ ಅವರೇ, ಏನು ಕ್ವಾಲಿಟೇಸ್ ಡೆಮೋಕ್ರಸಿ? ನಾವು ಪ್ರಜಾಪ್ರಭುತ್ವದಲ್ಲೂ ಎಲ್ಲಿದ್ದೀವಿ ನಾವು? ಪಕ್ಷಾಂತರ ಮಾಡೋರಿಗೆ ಇಷ್ಟೊಂದು ಜನ ಪೊಲೀಸ್ ಕಾವಲು, ಏನು ಓಹೋ? ನಾವು ನಮ್ಮ ಎಮ್ಮೆಲ್ಯೆಗಳ ಜೊತೆ ಮಾತಾಡೋಂಗಿಲ್ಲ. ಎಂಥ ಪರಿಸ್ಥಿತಿ ಬಂದು ಒದಗ್ಬಿಡ್ತು ನಮಗೆ? ಯಾರು ಶಿವಲಿಂಗೇಗೌಡ? ಪಾಪ ಹೋಗಿದ್ದ, ಅಲ್ಲಿ ಹೋಗ್ಬಿಟ್ಟು ಪಾಪ ಕರ್ಸಿ ಹಾಕಬಿಟ್ಟಿದ್ದ ಅವನು. ಏನ್ ತಿಂದ? ಬಾಂಬೆ ಫುಟ್ಪಾತ್ ನಲ್ಲಿ ಏನ್ ತಿಂದ್ಯಪ್ಪ? ಏನ್ ತಿಂತೆಯ? ವಡೆ ಸಣ್ಣ ವಡಾಪ ಅಂದ್ರೆ ಏನಯ್ಯ? ಬೋಂಡ. ಓ, ನೀ ತಿನ್ಕ ಬಂದಿದ್ದೀನಿ. ನೀನ್ ಹೋಗಿದ್ಯಾ? ಜಿ ಟಿ ದೇವೇಗೌಡ ಹೋಗಿದ್ದ ಇಲ್ಲ ಈಗ? ಅಲ್ಲಿ ಏನಾಯ್ತು ಅಂದ್ರೆ ಕೇಳಿ, ಡೆಲ್ಲಿನಲ್ಲಿ ರೈಲ್ ನಲ್ಲಿ ಹೋಗಿದ್ದಕ್ಕಿಂತ ಅದೇನಾ? ನಾವು ರೈಲ್ ನಲ್ಲಿ ಒಂದ್ಸರಿ ರೈತರೆಲ್ಲ ಕರ್ಕೋಗಿದ್ವಲ್ಲ, ಅದೇನಾ? ಓಹೋ, ನಂಗೆ ಗೊತ್ತಿಲ್ಲ. ಇಂಗ್ಲಿಷ್ ಅವರು ಇದೆ, ನೀನು ಈಗೆಲ್ಲ ಕೆಟ್ಟೋದೆ. ಸಿದ್ದರಾಮಯ್ಯನವರೇ, ಇಂಗ್ಲಿಷ್ ಅವರು ಮತ್ತೆ ಆಲೋಚನೆ ಮಾಡ್ತಾ ಇರ್ತೀವಿ ಇಲ್ಲಿ ಬರ್ಬೇಕು ಇಂಡಿಯಾಕ್ಕೆ ಅಂತ. ಇವ್ರು ಅಲ್ಲಿ ಹೋಗಿ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ದೆ ಅಥವಾ ನಾವು ಪ್ರಾಣಿ ಬರೋದಿಲ್ಲ ಅಂತ ಹೇಳ್ಬಿಟ್ಟಿದ್ರು ಅವರು. ನಾವಿನ್ನ ದೇಶಕ್ಕೆ ಬರೋದಿಲ್ಲ ಹೇಳಿ. ಶಿವಲಿಂಗೇಗೌಡನಿಗೆ ಎಷ್ಟು ಇಂಗ್ಲಿಷ್ ಬರ್ತದೆ ಎಷ್ಟು ಬರಲ್ಲ ಅನ್ನೋದು ಮುಖ್ಯ ಅಲ್ಲ. ಭಾಷೆ ಇರೋದು ಕಮ್ಯುನಿಕೇಶನ್ಗೋಸ್ಕರ. ಅವನು ಯಾವ ಮಾತಾಡ್ದ ಅದೆಲ್ಲ ಕಮ್ಯುನಿಕೇಟ್ ಆಗ್ಬಿಡ್ತು ಅವ್ರಿಗೆ. ಸ್ವಲ್ಪ ಅಲ್ವಾ ಶಿವಲಿಂಗೇಗೌಡ? ಅದರಿಂದ ಮನೆ ಅಧ್ಯಕ್ಷರೇ, ಇವೆಲ್ಲ ನೋಡಿದ್ರೆ ಆಲ್ ದಿಸ್ ಸರ್ಕಮ್‌ಸ್ಟಾನ್ಷಿಯಲ್ ಎವಿಡೆನ್ಸ್, ಎನಿ ಲೇಮ್ಯಾನ್ ವಿಲ್ ಅರೈವ್